ಪಡ್ಡವೇರಿಸಿದೆ, ರಾಜಧರ್ಮವನ್ನು ಬೋಧಿಸಿದೆ, ನೆಮ್ಮದಿಯಿಂದ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದಾನೆ. ಇವನಿಗೆ ವಿವಾಹವೆಸಗಬೇಕಾದಂತಹ ಚಿಂತನೆಯಲ್ಲಿದ್ದಾಗೆ ವರ್ತಮಾನವೊಂದನ್ನು ಕೇಳಿದೆ. ಹತ್ತಿರದ ಕಾಶಿಯಲ್ಲಿ ಪ್ರತಾಪಸೇನ ತನ್ನ ತರಳೆಯರು 3 ಮಂದಿ ಅಂಬೆ ಅಂಬಿಕೆ ಅಂಬಾಲಿಕೆಯರಿಗೆ ಸ್ವಯಂವರ ಏರ್ಪಡಿಸಿದ್ದಾನೆ. ಆದ್ದರಿಂದ ಆ ಸ್ವಯಂವರದ ಪಣಕ್ಕೆ ವೀರಾಧಿವೀರರೆಲ್ಲ ಬಂದು ಸೇರ್ತಾರಂತೆ. ನಮ್ಮ ಮಾಂಡಲಿಕರಿಗೆ ಕರೆ ಉಂಟು, ಹಸ್ತಿನಾವತಿಗೆ ಕರೆಯಿಲ್ಲ. ಇದು ಯಾಕೆ ಹೀಗೆ ಎನ್ನುವುದನ್ನು ತಿಳಿಯಬೇಕು ಎನ್ನುವ ಕಾರಣದಿಂದಲೇ ಮಾತೆ ಎಂದ್ರಿಗೆ ಮಣಿದು ಸಾಗಿದೆ ಆ ಕಾಶಿಗೆ. ಹೋದ ಕೂಡಲೇ ಸಮಸ್ತ ಮಂಡಲಾದಿಬ್ಬರು ಮಂಡೆ ಬಾಗಿಸಿ ತಾವು ಸುಮ್ಮನಾದರು. ಆ ಕಾಲ ಕಾದುವಾಗ ನಾ ಹೇಳಿದ್ದಿಷ್ಟೇ, ಶಶಿಕುಲಾದಿಬ್ಬರುಗಳ ಶೌರ್ಯ ವೃಕ್ಷಗಳೊಳಗೆ ಸೇವ ಫಲ ರೂಪನಾದ ಅಲಿದ ಜೊತೆ ಪಂಚೋಸ್ಯ ನಿಪ ವೀರ ಶಬ್ದನು ಜಾತ ಬಂದೀಗ ತರುಣಿಯರ ಪುರಕೈವೆ ಬಲವುಳ್ಳವರು ಕಟ್ಟಿಕಾದುವುದು. ಯಾರೂ ಎತ್ತು ನಿಲ್ಲಲಿಲ್ಲ, ಎಲ್ಲರೂ ತಲೆ ಅಡ್ಡ ಹಾಕಿದರು. ಕೊನೆಗೆ ಒಬ್ಬ ಸಾಲ್ವನಂತೆ ಎದ್ದ, ಬದ್ದಾಗ ಬಿದ್ದ, 3 ರಥ ಏರಿಸಿ ಪರಿಣಯದ ಕಾಲದಲ್ಲಿ ಭರಿಸಿಕೊಳ್ಳುತ್ತೇನೆ ಅಂತ ಹೇಳಿ ಕರಕೊಂಡು ಬಂದೆ. ದಿನ 15 ಸಂದು ಹೋಯಿತು. ತರುಣಿಯರನ್ನು ಕರೆದು ವಿಚಿತ್ರ ವೀರ್ಯನನ್ನು ಮದುವೆಯಾಗಿ ಅಂತ ಕೇಳಿದ್ರೆ ಹೇಳ್ತಾರೆ, ಇಬ್ಬರು ಒಪ್ಪಿದರು ಅಂಬಿಕೆ ಮತ್ತು ಅಂಬಾಲಿಕೆ, ಅಂಬೆ ಒಪ್ಪಲಿಲ್ಲ. ಕಾರಣ ಕೇಳಿದ್ರೆ ಹೇಳ್ತಾಳೆ, ಅನ್ಯಾನುರಕ್ತೆಯಾಗಿದ್ದೇನೆ. ಅದು ಸಾಲುವನಲ್ಲಿ ನೋಡಿದ್ರೆ ಅವನ್ ನಮ್ಮ ಕ್ಷಾತ್ರಿಯ ಜಾತಿಯೂ ಅಲ್ಲ. ನಮ್ಮ ಹೆಣ್ಣು ಮಕ್ಕಳ ದುರವಸ್ಥೆಯನ್ನು ನಾವು ಹೇಳುವುದು ಕಲಿತದ್ದು ಕಾಶಿಯ ವಿಶ್ವವಿದ್ಯಾನಿಲಯದಲ್ಲಿ. ಹಾಗೆಂದು ಸರಿಯಾಗಿ ಪಂಚೆ ಉಟ್ಟು ಶಾಲು ಹಾಕಿಕೊಂಡು ಸರಿಯಾಗಿ ಇರುವಂತ ಕುಂಕುಮದ ಬೊಟ್ಟಿಟ್ಟ ಒಬ್ಬ ಗಂಡು ಮಗ ನಮ್ಮ ಹೆಣ್ಣು ಮಕ್ಕಳಿಗೆ ಪತ್ತೆ ಆಗುವುದಿಲ್ಲ. ಮುಖದಲ್ಲಿ ಬ್ರಹ್ಮಾಂಡ ದರ್ಶನ ಮಾಡುವ ಅರೆಬರೆ ಬಟ್ಟೆ ಹಾಕುವವರೇ ಹಿತ ಅಂತ ಅನ್ನಿಸಲ್ಪಡ್ತದೆ. ಆದ್ದರಿಂದ ಸಂಸ್ಕಾರದ ಪಾಠ ಎನ್ನುವುದು ಮನೆಯಿಂದ ಸಿಗಬೇಕು. ಮದುವೆ ಮನತನದ ಮೌಲ್ಯವನ್ನು ಕಾಣಿಸ್ತದೆ. ಬಿಟ್ಟಂತ ಅವಳನ್ನು ಬಿಟ್ಟು ಬಿಟ್ಟೆ ಸಾಲ್ವನಲ್ಲಿಗೆ ಕಳುಹಿಸಿದೆ, ಮತ್ತೆ ಬಂದು ಏನೋ ಹೇಳಿ ಹೋಗಿದ್ದಾಳೆ. ಅದು ಮುಖ್ಯವಲ್ಲ, ನಮ್ಮವರನ್ನು ರಕ್ಷಿಸಬೇಕಾದ ಹೊಣೆ ನಮಗಿತ್ತು. ಹೀಗೆ ಸಾಗಲಿ, ನೋಡೋಣ.